ತುಮಕೂರು ಜಿಲ್ಲೆಯ ಮಡಕೇಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ವೇಳೆ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ದೂರದರ್ಶನದೊಂದಿಗೆ ಫಲಾನುಭವಿ ಮಂಜುಳಮ್ಮ. ಕೇಂದ್ರ ಸರ್ಕಾರದ ಗಂಗಾ ಯೋಜನೆಯಡಿ ಬ್ಯಾಂಕ್ನಲ್ಲಿ ಸಾಲ ಪಡೆದು ಉದ್ಯೋಗ ಸೃಷ್ಟಿಸಿಕೊಂಡಿದ್ದೇವೆ ಎಂದರು. ಗಂಗಾ ಯೋಜನೆಯಿಂದಲೂ ತುಮಕೂರಿಂದಲೂ ಲೋನ್ ಕೊಟ್ಟಿದ್ರು ನಮಗೆ, ಅದು ಕಡಿಮೆ ಪರ್ಸೆಂಟ್ ಬಡ್ಡಿಗೆ ಹಾಗೆ ಅದನ್ನು ತಗೊಂಡೆಲ್ಲ ತೀರಿಸಿದ್ವಿ. ಮತ್ತು ಬ್ಯಾಂಕ್ನಿಂದ ಇವಾಗ ನಾವು ಮತ್ತೆ ತಗೊಂಡು ಕಟ್ಟೋದು, ಇವಾಗೆಲ್ಲ ತೀರಿಸಿ ತಿರುಗಿ ಮತ್ತೆ ನಾವು ಲೋನ್ಗೆ ಹಾಕಿದ್ವಿ. ನಮಗೆ ಇವಾಗ 10 ಲಕ್ಷದವರೆಗೂ ಒಬ್ಬೊಬ್ಬರಿಗೆ 1 ಲಕ್ಷದವರೆಗೂ ಲೋನ್ ಕೊಡ್ತಾರೆ. ಅದರಿಂದ ನಾವು ಮುಂದೆ ಬಂದಿದ್ದೀವಿ. ನಮಗೆಲ್ಲ ಕಡಿಮೆ ಜಮೀನುಗಳಿರೋದು ನಾವು ಮತ್ತೋರ್ವ ಫಲಾನುಭವಿ ಶಿವಮ್ಮ. ಸರ್ಕಾರದ ವಿವಿಧ ಯೋಜನೆಯಡಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುತ್ತಿರುವುದು ಆರ್ಥಿಕವಾಗಿ ಸಹಾಯವಾಗಿದೆ ಎಂದು ಹೇಳಿದರು. ಸಂಘದಿಂದ ನಾವು ಲೋನ್ ತಗೊಂಡಿದ್ವಿ, ಕಟ್ಟಿದ್ವಿ. ಇನ್ನು ಪ್ರತಿಯೊಬ್ಬರು ಇವಾಗ ಎಲ್ಲ ಬಡವರು ನಾವು ಕಟ್ಟೋಕ್ಕಾಗಲ್ಲ ಅಂತ ಇನ್ನೂ ತಗೊಂಡಿಲ್ಲ. ಇನ್ಮೇಲೆ ತಗೋಬೇಕು ಅಂತ ಇದು ಮಾಡಿದ್ವಿ. ಎಷ್ಟೋ ಜನಕ್ಕೆಲ್ಲ ಕೊಡಿಸಿದ್ದೀವಿ ಸರ್. ಇನ್ನು ಇವಾಗ ಇನ್ನೂ ಕೊಡಿಸೋದೇ ಕೊಡಿಸ್ತೀವಿ.